ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮ ಪರವರ ಮೊಮ್ಮಗ ಸ್ವತಂತ್ರ ಅಭ್ಯರ್ಥಿ ಸಂದೀಪ್ ರೆಡ್ಡಿ. ಹೌದು, ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರೇ ಹೊಸ ಹೊಸ ನಾಯಕರು ಬರುತ್ತಿದ್ದಾರೆ. ಮಾನವ ಹಕ್ಕುಗಳ ಸಂಸ್ಕೃತ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರಾಗಿರುವ ಸಂದೀಪ್ ರೆಡ್ಡಿರವರು ಇಂದು ಕ್ಷೇತ್ರಕ್ಕೆ ಸಿಂಪಲ್ ಆಗಿ ಭೇಟಿ ನೀಡಿದ್ದಾರೆ. ಸಾರ್ವಜನಿಕರ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾನು ಸಹ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಂದಿದ್ದೇನೆ. ಯುವಕರೇ ನಮ್ಮ ಶಕ್ತಿ, ಇಂದು ಯುವಕರಿಂದಲೇ ಗೆಲ್ಲುತ್ತೇನೆಂದು ತಿಳಿಸಿದರು. ಹೆಸರು ಸಂದೀಪ್ ರೆಡ್ಡಿ ಅಂತ. ನಾನು ಮುನಿಶಾಮಪ್ಪ ಅವರ ನನಗೆ ದೊಡ್ಡಪ್ಪನೂ ಆಗ್ತಾರೆ, ತಾತ ಕೂಡ ಆಗ್ತಾರೆ. ಹಾಗೂ ನನ್ನ ಮೂಲತಃ ನಾನು ಹಳೆಹಳ್ಳಿ ಅಂತ, ದಿಬ್ಬೂರಳ್ಳಿ ಅಂತ ಒಂದು ಊರು, ನಮ್ಮ ತಂದೆಯ ಊರು ಅದು. ರಾಮಲಿಂಗಾರೆಡ್ಡಿ ಅವರ ಮಗ ನಾನು. ಅವರು ರಿಟೈರ್ಡ್ ಕರ್ನಾಟಕ ಸ್ಟೇಟ್ ಫೈರ್ ಸರ್ವೀಸಲ್ಲಿ ಇವತ್ತು ಕಮಿಷನರ್ ಆಗಿದ್ದರು, ಅವರಲ್ಲಿಂದ ರಿಟೈರ್ಡ್ ಆಗಿದ್ದಾರೆ. ಅವ್ರ ಮಗ ನಾನು. ನಾನು ನನ್ನ ಸಂಘಟನೆ ಬೆಳಗಾಮು ಬೆಳಗಾವಿ ಈ ಕಡೆ ನನ್ನ ಸ್ಟ್ರಾಂಗ್ ಆಗಿ ನಾನು ಸಂಘಟನೆ ಮಾಡ್ತಾ ಇದ್ದೀನಿ. ನನ್ನದೇ ಆದ ಒಂದು ಸಂಘಟನೆ ಇದೆ. ಆ ಸಂಘಟನೆ ಮುಖಾಂತರ ಅಲ್ಲಿ ತುಂಬ ನನಗೆ ಬೇಕಾಗಿದ್ದ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ. ಯಾವಾಗ ನಾವು ಒಂದು ಸಲ ಶಿಡ್ಲಘಟ್ಟಾಗಿ ವಿಸಿಟ್ ಮಾಡಿದಾಗ ಶಿಡ್ಲಘಟ್ಟ ಜನ ನೋಡಿ ನನಗೆ ನನ್ನ ಕ್ಷೇತ್ರದಲ್ಲಿ ಏನು ಮಾಡಿಲ್ವಲ್ಲ, ಒಂದು ಗುರುಕು ಕಾಣ್ತಾ ಇತ್ತು. ಸಿನ್ಸ್ ನಮ್ಮ ದೊಡ್ಡಪ್ಪನ ರಾಜಣ್ಣ ಅವರು ಮಾಡ್ತಾ ಇರೋದ್ರಿಂದ ನಾನು ತುಂಬ ದಿವಸಗಳಿಂದ ನನ್ನದಾದ ರೀತಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅವರು ಯಾವುದೇ ರೀತಿ ಅವ್ರ ಇನಿಷಿಯೇಟಿವ್ ತೊಗೊಳಿದ್ರ, ಯಾವುದೇ ರೀತಿ ಅವರ ವಿವೇಚನೆಗಳಿಗೆ ಸ್ಪಂದಿಸಿದ್ರ, ಏನು ಅವರ ದಾರಿಯಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು, ಅದೆಲ್ಲೋ ಒಂದು ಕಡೆ ನನಗೆ ಮನಕ್ಕೆ ಕುಟ್ಟೋ ಒಂದು ಸಂದರ್ಭ ಆಗಿತ್ತು. ಆ ಸಂದರ್ಭದ ಯೋಚನೆ ಮಾಡಿದಾಗ ಅಟ್ಲೀಸ್ಟ್ ನಾನು ಸಮಾಜ ಸೇವಕನಲ್ಲ, ಈ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಯುವಕರಿಗೆ ಬೇಕಾಗುವ ಶಿಕ್ಷಣ ಉದ್ಯೋಗ ಸೃಷ್ಟಿಸಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವ ಸಲುವಾಗಿ ಬಂದಿದ್ದೇನೆ. ಸರ್ಕಾರದಿಂದ ಬರುವ ಸೌಲಭ್ಯಗಳು ಸೋರಿಕೆಯಾಗದಂತೆ ಜನರಿಗೆ ತಲುಪಿಸುವ ಕೆಲಸ ಮಾಡುವ ನಿಟ್ಟಿನಲ್ಲಿ ಬಂದಿದ್ದೇನೆ. ಚುನಾವಣೆಯ ಸಂದರ್ಭದಲ್ಲಿ ಒಳ್ಳೆಯವರನ್ನ ಆಯ್ಕೆ ಮಾಡಿ ಎಂದು ಸಂದೇಶ ನೀಡಿದ್ರು. ಮಗಳೇ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತಮ್ಮ ಮೇಲೆ ಒಂದು ಕಂಪ್ಲೇಂಟ್ ಸಹ ಲಾರ್ಜ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ ಸರ್? ಹೇಗೆ ನೀವು ದುರುಪಯೋಗ ಮಾಡ್ಕೊಂತಂದ್ರೆ ಅವ್ರಿಗೂ ನಿಮ್ಗೆ ಯಾವ ರೀತಿಯ ಸಂಬಂಧ? ಮೊಮ್ಮಗ ಅಂತ ಹೇಳ್ತಾ ಇದ್ರಲ್ವಾ, ಯಾವ ರೀತಿಯ ಸಂಬಂಧ? ಸಿ, ಮುನಿಶಾಮಪ್ಪ ಅವರು ಎಲ್ಲರ್ಕಿಂತ ಮುಖ್ಯವಾಗಿ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಸಂಬಂಧ ಇಡೀ ಶಿಡ್ಲಘಟ್ಟಗೆ ಸಂಬಂಧ ಅವರು ಒಂದು, ಅದು ಹೇಳಕ್ ಬರ್ಸ್ತೀನಿ. ಯಾರು ಅವರ ಹೆಸರನ್ನ ಯಾರು ಬೇಕಾದ್ರೂ ಹಾಕೊಬೋದು, ಯಾವ ಪಕ್ಷ ಅಂತಲ್ಲ, ಎಲ್ಲರ ಮನಸ್ಸಲ್ಲಿರುವ ಒಂದು ಹೆಸರು ಅವ್ರದ್ದು. ಆ ಹೆಸರನ್ನ ಯಾರು ಬೇಕಾದ್ರೂ ಬಳಸ್ಬೋದು. ಸಿನ್ಸ್ ಅವ್ರ ಸಂಬಂಧದ ಬಗ್ಗೆ ಕೇಳಿದ್ರದಿಂದ ಫಸ್ಟು ರಾಜಣ್ಣ ಅವರು, ಶಿವ ಅವರು, ಎಲ್ಲ ಅವರು ನನಗೆ ತುಂಬ ಬೇಕಾದವರು, ತುಂಬ ಆತ್ಮೀಯರು, ಈಗಲೂ ಆತ್ಮೀಯರೇ. ಆಯಿತಾ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಓಕೆ, ಅದನ್ನು ಫೇಸ್ ಮಾಡ್ತೀನಿ. ನಮ್ಮ ತಾಯಿಯ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಏನಿದ್ದಾರೆ, ನಮ್ಮ ಅಜ್ಜಿಯ ತಮ್ಮನ ಮಗನೇ ಮುನಿಶಾಮಪ್ಪ ಅವರು. ಅವರು ನನಗೆ ತಾತನೇ ಆಗ್ತಾರೆ, ದೊಡ್ಡಪ್ಪನೂ ಆಗ್ತಾರೆ. ಅವ್ರ ಹತ್ರ ನಾನು ಆಟ ಆಡಿದ್ದೀನಿ, ಅವ್ರ ವಿವೇಚನೆ ಸ್ವಲ್ಪ ತುಂಬ ಮಾತಾಡಿದ್ದೀನಿ. ಅವ್ರು ನಮ್ಗೆ ರೋಲ್ ಮಾಡಲ್, ನಮ್ಮ ಮನೆಗೆ ರೋಲ್ ಮಾಡಲ್, ಇವತ್ತು ಶಿಡ್ಲಘಟ್ಟಾಗೂ ರೋಲ್ ಮಾಡಲ್. ಅದರಲ್ಲಿ ಅವ್ರ ಹೆಸರು ತಗೊಂಡು ಬಳಸ್ಕೊಂಡು ಏನೋ ಮಿಸ್ಟೇಕ್ ಮಾಡ್ತೀನಿ ಅಂತ ಅವ್ರಿಗಿದ್ರೆ ನನಗೆ ಅವ್ರು ಬೆಳೆಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈಗ ಈ ಬಾರಿಯ ಚುನಾವಣೆಯಲ್ಲಿ ನಾನು ಗೆದ್ದರೂ ಅಥವಾ ಸೋತರು, ಮುಂದಿನ ಬಾರಿ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದಲೇ ಒಬ್ಬ ಯುವಕನನ್ನ ಗುರುತಿಸಿ ಚುನಾವಣೆಗೆ ನಾವೇ ಹಣವನ್ನು ಖರ್ಚು ಮಾಡಿ ಗೆಲ್ಲಿಸಿಕೊಂಡು ಬರುತ್ತೇವೆ. ನಮ್ಮ ತಾತ 7 ಬಾರಿ ಸ್ಪರ್ಧೆ ಮಾಡಿದ್ದು, ಅವರು ಮಾಡಿರುವ ಕೆಲಸಗಳು ಇಂದಿಗೂ ಶಾಶ್ವತವಾಗಿವೆ. ಶಿಡ್ಲಘಟ್ಟವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇವೆ. ಅವರಿಗೆ ಆಶೀರ್ವಾದ ಮಾಡಿದ ಹಾಗೆ ನನಗೂ ಮಾಡಬೇಕೆಂದರು. ಪ್ಲೇಸ್ ಮಾಡೋಕ್ಕಾಗುತ್ತೆ, ನನಗೆ ಗೊತ್ತಿರೋ ಕಾಂಟ್ಯಾಕ್ಟಲ್ಲೆಲ್ಲ ನಿಮ್ಮನ್ನ ಸೇರ್ಸಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಎಲ್ಲ ನನ್ನ ಜೊತೆ ಕೈ ಜೋಡಿಸಿ. ಈ ವರ್ಷ ಈ ಎಲೆಕ್ಷನ್ ಯುವಕರ ಎಲೆಕ್ಷನ್, ತಿರ್ಗಾ ಹೇಳ್ತಾ ಇದ್ದೀನಿ, ಈ ಎಲೆಕ್ಷನ್ ಯುವಕರ ಎಲೆಕ್ಷನ್. ನಾ ಈ ಸಲ ಯುವಕರು ನಿಂತು ನನ್ನ ಗೆಲ್ಸ್ಕೊಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾವ ಪಾರ್ಟಿಯಿಂದ ತಾವು ಕಂಟೆಸ್ಟ್ ಮಾಡ್ತಾ ಇದ್ರಿ ಸರ್? ನೋಡಿ, ಪಾರ್ಟಿ ಅನ್ನೋ ಬಂದಾಗ ತುಂಬ ಪಾರ್ಟಿಗಳು ಅಪ್ರೋಚ್ ಮಾಡಿದ್ದಾರೆ. ನಾನು ಒಂದು 3-4 ವರ್ಷದಿಂದ ಸತತವಾಗಿ ಕೆಲವು ಪಾರ್ಟಿಗಳು ನಾನು ಬಂದು ಅಪ್ರೋಚ್ ಮಾಡಿದ್ರು, ಸರ್ ನೀವು ಯಾಕೆ ಮಾಡಬಾರ್ದು ಅಂತ. ಆ್ಯಕ್ಚುಲಿ ನಾನು ನನ್ನ ಮನೆ ಇರೋದು ಮೇಡಳ್ಳಿ, ಕೆ ಆರ್ ಪುರಂ ಕ್ಷೇತ್ರ. ತುಂಬ ಜನ ಅಂದ್ಕೊಂಡ್ರು ಭೈರತಿ ಬಸವರಾಜ್ ಎಗೇನೆಸ್ಟ್ ನಿಂತ್ಕೊಂಡ್ಬಿಡ್ತೀನಿ ನಾನು ಅಂತ ತುಂಬ ಜನ ಅಂದ್ಕೊಂಡ್ರು. ಬಟ್ ಆ ಥರಲ್ಲಿ ಏನಿಲ್ಲ, ನನಗೆ ಇದುವರೆಗೂ ಪಾಲಿಟಿಕ್ಸ್ ನಿಲ್ಲಬೇಕು ಅಂತಿರಲಿಲ್ಲ. ಈ ಸಲ ಒಂದು ಮನಕುಕ್ಕೋ ಕೆಲಸ ಆಗಿದೆ ನಮ್ಮ ಒಂದು ಶಿಡ್ಲಘಟ್ಟದಲ್ಲಿ, ಅದು ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಆ ವಿಚಾರವಾಗಿ ನಾನು ಪಾಲಿಟಿಕ್ಸ್ ಬರಬೇಕಂತ ಡಿಸೈಡ್ ಆಗಿದ್ದು. ಪಕ್ಷ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ನನ್ನ ವಿವೇಚನೆಗೆ, ನನ್ನ ಪ್ರಣಾಳಿಕೆಗೆ, ನಾನು ಜನಗಳ ಹತ್ರ ಹೋಗುವಂತ ಯಾರು ನನಗೆ ಸಪೋರ್ಟ್ ನಿಂತ್ಕೊಳ್ಳುತ್ತೋ, ಯಾವ ಪಕ್ಷ ನಿಂತ್ಕೊಳ್ಳುತ್ತೋ, ಆ ಪಕ್ಷದ ಮುಖಾಂತರ ನಾನು ಬರ್ತೀನಿ. ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಲ್ಲ, ನಾನು ಜನಕ್ಕೋಸ್ಕರ. ನಾನು ಯಾವ ಪಕ್ಷ ಅಲ್ಲಿದ್ರೇನು ಜನಕ್ಕೆ ನಂದು ಸ್ಕೀಮ್ಸ್ ರೀಚ್ ಆಗಬೇಕು. ರಾಜಕಾರಣಕ್ಕೆ ಯಾಕೆ ಬರಬೇಕು ಎಂದರೆ, ತಮ್ಮಲ್ಲಿ ಎಷ್ಟೇ ಹಣಬಲ ವಿದ್ಯಾಬಲ ಏನೇ ಇದ್ದರೂ ಜನರಿಂದ ಸಿಗುವ ಪವರ್ ಇದ್ದಾಗ ಮಾತ್ರ ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ.